ಸಿದ್ದರಾಮಯ್ಯ ಒಬ್ಬ ಹುಚ್ಚ, ಮತ್ತೆ ಸಿಎಂ ಆಗ್ಬೇಕೆಂಬ ಹುಚ್ಚು ಹಿಡಿದಿದೆ. ಸಿದ್ದರಾಮಯ್ಯ ವಿರುದ್ಧ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಹುಚ್ಚ, ಮತ್ತೆ ಸಿಎಂ ಆಗ್ಬೇಕೆಂಬ ಹುಚ್ಚು ಇರುತ್ತಿದೆ. ಸಿದ್ದರಾಮಯ್ಯ ವಿರುದ್ಧ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. 8 ಸ್ಥಾನ ಗೆಲ್ಲದಿದ್ರೆ ರಾಜೀನಾಮೆ ನೀಡಬೇಕು ಎಂಬ ಹೇಳಿಕೆ ವಿಚಾರ ಸಂಬಂಧಪಟ್ಟಂತೆ 8 ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲದೇ ಇದ್ರೆ ನಾನು ರಾಜೀನಾಮೆ ನೀಡುತ್ತೇನೆ, ನೀವು ಗೆಲ್ಲದೇ ಇದ್ರೆ ವಿಪಕ್ಷ ನಾಯಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಸವಾಲ್ ಹಾಕಿದ್ದಾರೆ. ಸಿದ್ದರಾಮಯ್ಯ ತಾವು ಕುರುಬ ನಾಯಕ ಎಂದು ಹೇಳ್ತಾರೆ, ಯಾವ ಕುರುಬನನ್ನು ಬೆಳೆಯಲಿಕ್ಕೆ ಬಿಟ್ಟಿದ್ದಾರೆ? ಅವರು ಕುರುಬರನ್ನ ಮತ್ತು ದಲಿತರನ್ನ ಬೆಳೆಯಲು ಬಿಡಲ್ಲ. ಸಿದ್ದರಾಮಯ್ಯ ಸ್ವಾರ್ಥಿ, ಯಾರನ್ನು ಬೆಳೆಯಲು ಬಿಡುವುದಿಲ್ಲ. ಸಿದ್ದರಾಮಯ್ಯ JDS ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದು ಯಾವ ದುಡ್ಡಿನಿಂದ? ಹುಬ್ಬಳ್ಳಿಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ಅಧಿಕಾರ ಅನ್ನೋದು ಒಂದು ರೀತಿ ಎಲ್ರಿಗೂ ಹುಚ್ಚು, ಯಾರು ಅಧಿಕಾರ ಬಿಟ್ಟಿರೋದಿಲ್ಲ. ಈಗ ಈಶ್ವರಪ್ಪ ಅವ್ರಿಗೆ ಏನಾದರೂ ಸಚಿವ ಸ್ಥಾನ ಕೊಟ್ಟಿರಲಿಲ್ಲ ಅಂದಿದ್ರೆ ಸುಮ್ಮನೆ ಇರ್ತಾ ಇದ್ರ? ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿ ಪಟ್ಟಕ್ಕೆ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಇವಾಗ ಈಶ್ವರಪ್ಪ ಅವ್ರಿಗೂ ಕೊಟ್ಟರು ಅವ್ರು ಇಟ್ಕೋತಾರಲ್ವಾ ಮುಖ್ಯಮಂತ್ರಿ ಪಟ್ಟವನ್ನ? ನಿಜವಾಗ್ಲೂ ದಿವ್ಯ, ಒಂದು ಕಡೆ ಅಧಿಕಾರಕ್ಕಾಗಿ ಮಾತಿನ ಹುಚ್ಚು ಅಂದ್ರೆ ಯಾವ ರೀತಿ ಮಾತಾಡಬೇಕು ಅಂತೇಳಿ ಯಾವೊಬ್ಬ ರಾಜಕೀಯ ಮುಖಂಡರೊಳಗೂ ನಾಲಿಗೆಯ ಮೇಲೆ ಇಳಿತಾ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇವತ್ತು ಏನು ಹುಬ್ಬಳ್ಳಿಯಲ್ಲಿ ಸಚಿವರಾದಂತಹ, ಇನ್ನು ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಏನು ಕೆಎಸ್ ಈಶ್ವರಪ್ಪನವರು ಮಾತಾಡಿದ್ದು, ನಾವು 15 ಕ್ಷೇತ್ರದಲ್ಲಿ ಗೆಲ್ಲಬೇಕು ಎಂಬ ಗುರಿ ಇಟ್ಕೊಂಡಿದ್ದೇವೆ, ಆದ್ರೆ 8 ಕ್ಷೇತ್ರದಲ್ಲಿ ಗೆಲ್ಲಿಲ್ಲ ಅಂದ್ರೆ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡಬೇಕು ಅಂತ ಏನು ಸಿದ್ದರಾಮಯ್ಯ ಹೇಳಿದ್ರು, ಅದಕ್ಕೇನು ಸವಾಲ್ ಹಾಕಿದ್ದಾರೆ. ಆದ್ರೆ ನಾನು ಅವರಿಗೆ ಒಂದು ಸವಾಲ್ ಹಾಕ್ತೇನೆ, ಸಿದ್ದರಾಮಯ್ಯನವರೇ, ನಾವು 8 ಕ್ಷೇತ್ರದಲ್ಲಿ ಗೆಲ್ತೇವೆ. 8 ಕ್ಷೇತ್ರದಲ್ಲಿ ಗೆಲ್ಲದೆ ಇದ್ರೆ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ. ಒಂದು ವೇಳೆ ಕಾಂಗ್ರೆಸ್ ಏನು 8 ಸ್ಥಾನ ಗೆಲ್ಲದೇ ಇದ್ರೆ ನೀವು ವಿರೋಧ ಪಕ್ಷಕ್ಕೆ ಏನು ರಾಜೀನಾಮೆ ನೀಡಿ ರಾಜಕೀಯ ನಿವೃತ್ತಿ ಪಡಿತಾರಾ ಅಂತೇಳಿ ಒಂದು ಓಪನ್ ಆಗಿ ಸವಾಲ್ ಹಾಕಿದ್ರು. ಅದು ಅಲ್ಲದೆ ಸಿದ್ದರಾಮಯ್ಯನಿಗೆ ಒಂದು ಅಧಿಕಾರದ ಹುಚ್ಚು ಹಿಡಿದೆ. ಯಾಕೆಂತಂದ್ರೆ ಉಪಚುನಾವಣೆಯ ಫಲಿತಾಂಶದ ನಂತರ ನಾನು ಅಂದ್ರೆ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ನಾನು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಕನಸು ಕಾಣ್ತಿದ್ದಾರೆ. ಅವ್ರಿಗೆ ನಿಜವಾಗಿಯೂ ಏನು ತಾಕತ್ತಿದ್ರೆ, ಯಾಕಂತಂದ್ರೆ ಈ ಹಿಂದುಗಡೆ ಸಹಿತ ಇದೇ ರೀತಿ ಮಾತನಾಡಿ ಒಂದು ಏನು ಚಾಮುಂಡಿ ಕ್ಷೇತ್ರದಲ್ಲಿ 30,000 ಹಂತಗಳನ್ನು ಸೋಲ್ತಿದ್ರು. ಅವಾಗ 5 ವರ್ಷ ಅಧಿಕಾರ ಮಾಡಿದ ಸಿದ್ದರಾಮಯ್ಯನವರ ಜನ ಸೋಲ್ಸಿದ್ದಾರೆ. ಈಗ ಮತ್ತೆ ಯಾವ ಮುಖ ಇಟ್ಕೊಂಡು ನೀವು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲು ಕನಸು ಕಾಣ್ತಿದ್ದಾರೆ? ಅವ್ರಿಗೆ ಹುಚ್ಚು ಹಿಡಿದಿದೆ. ಯಾಕಂದ್ರೆ ನಾನು ಈ ಹಿಂದಕ್ಕೂ ಸಹಿತ ಅನೇಕ ಬಾರಿ ಹೇಳಿದ್ದೀನಿ, ಸಿದ್ದರಾಮಯ್ಯ ಒಬ್ಬ ಹುಚ್ಚ ಅಂತ ಹೇಳಿದ್ದೀನಿ. ಈಗ ಮತ್ತೊಮ್ಮೆ ಹೇಳ್ತೀನಿ, ಸಿದ್ದರಾಮಯ್ಯನಿಗೆ ಹುಚ್ಚು ಹಿಡಿದೆ, ಅವರು ಅಧಿಕಾರದ ಭ್ರಮೆಯಲ್ಲಿದ್ದಾರೆ. ಹೀಗಾಗಿ ಅವರು ಯಾರನ್ನು ತಮ್ಮ ಅಧಿಕಾರಕ್ಕಾಗಿ ಯಾರನ್ನು ತುಳಿಯಲು ಇನ್ನು ಹಿಂದಿಟ್ಟಾಕುವುದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಒಬ್ಬ ಸ್ವಾರ್ಥಿ, ತಾನೊಬ್ಬನೇ ಬೆಳೆಯಲೇಬೇಕು, ಬೇರೆ ಯಾರೂ ಬೆಳೆಯಬಾರದು ಅಂತೇಳಿ ಒಬ್ಬ ಸಿದ್ದರಾಮಯ್ಯ ಒಂದು ಹಗಲು ಕಾಣ್ತಿದ್ದಾರೆ. ಅದರಲ್ಲಿ ಸಹಿತ ಏನು ಪರಮೇಶ್ವರ್ ಈ ಹಿಂದೆ ಚುನಾವಣೆ ಸೋತಿದ್ರು, ಆ ಸೋಲಿಗೆ ಏನು ಪರಮೇಶ್ವರ್ ಸೋಲಿಗೆ ಪ್ರಮುಖ ಕಾರಣ ಯಾರು ಅಂತೇಳಿ ಒಂದು ಆನೆ ಪ್ರಮಾಣ ಮಾಡಲಿ, ಅವರಿಗೆ ಸತ್ಯ ಗೊತ್ತಾಗ್ಬೇಕಂದ್ರೆ ಆನೆ ಪ್ರಮಾಣ ಮಾಡಲಿ, ಪರಮೇಶ್ವರನ ಸೋತಿದ್ದು ಯಾರು ಅಂತೇಳಿ ಒಪ್ಪಿಕೊಳ್ಳಲಿ ಅಂತ ಹೇಳಿದ್ರು. ಅಲ್ಲದೆ ಏನು ಈ ಹಿಂದ್ಗಡೆ ಒಂದು ಈಗಾಗ್ಲಂತಂದ್ರೆ ಏನು ಅನರ್ಹರು ಏನನ್ನ ಆಪರೇಷನ್ ಕಮಲ ಮಾಡಿದ್ರು, ಆ ಆಪರೇಷನ್ ಕಮಲಕ್ಕೆ ಏನು ಯಾವ ದುಡ್ಡು ಉಪಯೋಗ ಮಾಡಿಕೊಂಡಿದ್ರು ಅಂತೇಳಿ ಏನು ಸಿದ್ದರಾಮಯ್ಯ ಮಾತನಾಡಿದ್ರು. ಅದೇ ದುಡ್ಡಿನಿಂದ ಏನು ಈ ಹಿಂದ್ಗಡೆ ಸಹಿತ ಸಿದ್ದರಾಮಯ್ಯನವರು JDS ಬಿಟ್ಟು ಬರುವಾಗ ಅದೇ ದುಡ್ಡನ್ನ ಉಪಯೋಗ ಮಾಡಿಕೊಂಡು ವಿರೋಧ ಪಕ್ಷ ನಾಯಕ ಆದ್ರ, ಮತ್ತು ಅದು ಅಲ್ಲದೆ JDS ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದು ಅದೇ ದುಡ್ಡಿನಂದ ಅಂತೇಳಿ ಒಂದು ಏಕವಚನಲ್ಲೇ ತರಾಟೆ ತೆಗೆದುಕೊಂಡ್ರು, ಕಿಡಿಕಾರಿದ್ರು ದಿವ್ಯ. ಓಕೆ, ಈಗ ಹುಚ್ಚು 3 ಪಕ್ಷದ ನಾಯಕರುಗಳಿಗೂ ಇರುತ್ತೆ ಅಧಿಕಾರದ ಬಗ್ಗೆ. ಯಾರಿಗೆ ಬೇಡ ಅಧಿಕಾರ? ಎಲ್ರಿಗೂ ಬೇಕು ಅಧಿಕಾರ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಈಶ್ವರಪ್ಪ ಅವರು ಒಂದೊಂದು ಸಂದರ್ಭದಲ್ಲಿ ಏಕವಚನದಲ್ಲಿ ಮಾತಾಡ್ತಾರೆ. ಸಿದ್ದರಾಮಯ್ಯ ಅವರು ದೊಡ್ಡವರ ಅಥವಾ ಈಶ್ವರಪ್ಪ ದೊಡ್ಡವರು, ದಟ್ ಇಸ್ ಡಿಫ್ರೆಂಟ್. ಬಟ್ 3 ಪಕ್ಷಗಳಲ್ಲಿ ಎಲ್ಲ ನಾಯಕರು ಒಬ್ರಿಗೊಬ್ರು ಗೌರವವನ್ನು ಕೊಡಬೇಕಾಗತ್ತೆ ಅನ್ಸಲ್ವಾ? ಸಾರ್ವಜನಿಕರ ಮುಂದೆ ನಿಂತು ಬಂದು ಮತವನ್ನು ಕೇಳೋರು ನಿಜವಾಗುತ್ತಿವೆ. ಯಾಕಂತಂದ್ರೆ ಇವರು 3 ಪಕ್ಷದ ಸಾರ್ವಜನಿಕ ವಲಯದಲ್ಲಿ ಜೋಡ ಮಾಡುವವರು, ಯಾವ ರೀತಿ ಮಾತನಾಡಬೇಕು ಅಂತೇಳಿ ಇವರು ಗಮನದಲ್ಲಿರಬೇಕು. ಯಾಕಂದ್ರೆ ತಮ್ಮ ಅಧಿಕಾರಕ್ಕಾಗಿ, ತಮ್ಮ ಅಧಿಕಾರದ ಹುಚ್ಚಿನ ಆಸೆಗಾಗಿ ತಾವು ತಾವೇ ಏನು ಎರ್ಚಾ ಇರ್ತಿದ್ರೆ, ಕೆಸರಿನ ಆಟ ಆಡ್ತಿದ್ರೆ, ಇದರಲ್ಲಿ ಏನು ನಮ್ಮ ಮತ್ತಾರು ಮರಳಾಗ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಹಿಂದೆ ಸಹಿತ ಸಿದ್ದರಾಮಯ್ಯನವರಿಗೆ ಏನು ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು KC ಶಿವರಪ್ಪನವರು ಮಾತ್ರ ಇನ್ನೊಂದು ವಿಷಯವನ್ನ ಮಾತನಾಡಿದ್ರು, ಏನು ಜಾತಿ ಗಣತಿ ಮಾಡುವಲ್ಲಿ ಇವರು ಯಾಕಂದ್ರೆ
ಅಂದ್ರೆ ಅಹಿಂದ ನಾಯಕರು ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಅಹಿಂದ ನಾಯಕರು ಅಂತಂದ್ರೆ 188 ಕೋಟಿ ರೂಪಾಯಿ ಅಂದ್ರೆ 188 ಕೋಟಿ ರೂಪಾಯಿ ಜಾತಿ ಗಣತಿ ಮಾಡಲು ಒಂದು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡಿದ್ರು ಮತ್ತು ಆ ವರದಿ ಸಿದ್ಧ ಆದ್ರೂ ಸಹಿತ ಅದನ್ನ ಈ ಒಂದು ಸಿದ್ದರಾಮಯ್ಯವರು ಬಿಡುಗಡೆ ಮಾಡ್ತಾ ಇಲ್ಲ. ಯಾಕಂದ್ರೆ ಆ ಜಾತಿ ಗಣತಿ ಬಿಡುಗಡೆ ಆದ್ರೆ ಯಾವ ಜಾತಿ ಲೆಕ್ಕಾಚಾರದ ಮೇಲೆ ಚುನಾವಣೆ ಮಾಡ್ತಾರೆ, ಅಹಿಂದ ಏನು ಮತಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯವರು ಚುನಾವಣೆ ಮಾಡ್ತಾರೆ, ಅವ್ರಿಗೆ ಹಿಂದೇಟು ಈ ಒಂದು ಜಾತಿ ಗಣತಿಯಲ್ಲಾಗುತ್ತೆ. ಮತ್ತು ಆ ವರದಿಗೆ ಒಂದು ವರದಿ ತಯಾರು ಮಾಡಲು 188 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಸಹಿತ ಆ ವರದಿಯನ್ನ ಸಿದ್ದರಾಮಯ್ಯ ಯಾಕೆ ಬಿಡುಗಡೆ ಮಾಡ್ತಿಲ್ಲ? ಯಾಕಂದ್ರೆ ಅಹಿಂದ ನಾಯಕರ ಮೇಲೆ ಏನು ಅಹಿಂದ ನಾಯಕ ಅಂತ ಹೇಳ್ತಾರೆ, ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ತಾರೆ, ಆದ್ರೆ ಇವರನ್ನು ಯಾರನ್ನು ಈ ದಲಿತರನ್ನಾಗಲಿ ಮತ್ತು ಕಾಂಗ್ರೆಸ್ ಅವರಾಗಲಿ ಯಾರನ್ನು ಇವರು ಮುಂದೂಡಲು ಬಿಟ್ಟಿಲ್ಲ, ಎಲ್ಲರನ್ನು ತಿಳಿದಾರೆ. ಮತ್ತು ಈ ಒಂದು ಜಾತಿ ಗಣತಿಯನ್ನ ವರದಿಯನ್ನ ಯಾಕೆ ಬಿಡುಗಡೆ ಮಾಡ್ತಿಲ್ಲ? ಕಾಂತರಾಜ್ ಅವರನ್ನ ನಾವು ಕೇಳಿದ್ರೆ ವರದಿ ಸಿದ್ಧವಿದೆ, ವರದಿ ಸಿದ್ಧವಿದೆ, ಆದ್ರೆ ಆ ವರದಿಯನ್ನ ನಮ್ಗೆ ಯಾವಾಗ ನೀವು ಕೇಳ್ತೀರಾ, ನಾವು ಕೊಡಲು ಸಿದ್ಧ ಅಂತ ಹೇಳ್ತಾರೆ. ಅದೇ ಈ ಸಿದ್ದರಾಮಯ್ಯವರನ್ನ ಕೇಳಿದ್ರೆ ಈ ವರದಿನೇ ಸಿದ್ಧವಿಲ್ಲ, ನಾನೇನ್ ಮಾಡ್ಲಿ ಅಂತ ಹೇಳಿ ಒಂದು ದುರಹಂಕಾರ ಒಂದು ಮಾತನಾಡ್ತಿದ್ದಾರೆ ಅಂತ ಹೇಳಿ ಒಂದು ಕೆಸಿ ಸೊಪ್ಪನವರು ವ್ಯಂಗ್ಯವಾಡಿದ್ರು ದಿವ್ಯ. ಓಕೆ ಎಲ್ಲಪ್ಪ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ತಕ್ಷಣ ಬೈ ಎಲೆಕ್ಷನ್ ನಂತರ ನಾನೇ ಮುಖ್ಯಮಂತ್ರಿ ಅಂದ ತಕ್ಷಣ ಇದನ್ನು ಹುಚ್ಚು ಅಂತ ಕರಿಬೇಕು ತಾನೆ? ಇದನ್ನ ಸಿದ್ದರಾಮಯ್ಯ ಹುಚ್ಚ ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ ಅವರಿಗೆ. ನಾನು ಹೇಳ್ತೀನಿ ಸಿದ್ದರಾಮಯ್ಯ ಹುಚ್ಚ ಅಂದ್ರೆ ರಾಜ್ಯ ಜನ ನಿಮ್ ಕಿತ್ತು ಬಿಸಾಕಿದ್ದಾರೆ, ನಿಮ್ ಸರ್ ನಿಮ್ ಪಕ್ಷಕ್ಕೂ ಕಿತ್ತು ಬಿಸಾಕಿದ್ದಾರೆ. ಇನ್ನೂ ಹುಚ್ಚಿನ ಹೊರಗಡೆ ಯಾವತ್ತು ಬರ್ತೀರಿ ನೀವು? ನಿಮ್ ಪಕ್ಷದಲ್ಲಿ ಎಷ್ಟು ಗುಂಪಾಗಿದೆ? ಇವತ್ತು ಬೆಳಿಗ್ಗೆ ಟಿ ವಿ ನೋಡ್ತಾ ಇದ್ದೆ ನಾನು, ಶಿವಾಜಿನಗರದಲ್ಲಿ ಯಾವ ಮುಸ್ಲಿಂ ಲೀಡರು ಕೂಡ ಪ್ರಚಾರಕ್ಕೆ ಹೋಗಿಲ್ಲ. ಟಿ ವಿನ ನಾನು ಈಗ ಹೋಗಿ ಈಗ ನೋಡ್ಕೊಂಬಂದೆ ನಾನು. ಜಮೀರ್ ಅಹಮದ್ ಹೋಗಿಲ್ಲ, ಇಬ್ರಾಹಿಂ ಹೋಗಿಲ್ಲ, ಇದೊಂದು ಕಡೆ ಶಿವಾಜಿನಗರ ಬಿಡಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಮ್ಮ ಚುನಾವಣೆಗೆ ಶಾಸಕಾಂಗ ನಾಯಕನಾಗಿ ನಮ್ಮನ್ನು ಬಳಸ್ಕೋತಾನೆ ಇಲ್ಲ ಅಂತ ಸೋನಿಯಾ ಗಾಂಧಿಗೆ ಪತ್ರ ಬರೀತಾ ಇದ್ದಾರೆ. ಮುನಿಯಪ್ಪನವರು ಅನೇ ಹರಿಪ್ರಸಾದ್ ಊತಿ ಕೇಳ್ಬೋದು, ಒಬ್ಬಂಟಿಗ ವ್ಯಕ್ತಿ ನೀವು. ನೀವು ಹೇಳ್ತೀರಿ ನಾನು ಈ ಉಪಚುನಾವಣೆ ನಂತರ ಮುಖ್ಯಮಂತ್ರಿ. ಅದಕ್ಕೋಸ್ಕರ ಈ ಹುಚ್ಚಿದೆಯಲ್ಲ ನೇರ, ಅದಕ್ಕೆ ಹೇಳ್ತೇನೆ ಸಿದ್ದರಾಮಯ್ಯ ಹುಚ್ಚ ಅಂದ ತಕ್ಷಣ ಅವ್ರು ಸಿಕ್ಕಿ ಬರುತ್ತೆ. ನಾಳೆ ನನ್ನ ಬಗ್ಗೆ ಇನ್ನೇನೋ ಹೇಳ್ತಾರೆ, ಹೇಳಿ ನಂದು ಅಭ್ಯಂತರಿನ ರಾಜ್ಯ ಜನ ಇದು ಒಪ್ತಾ ಇರ್ತಾನೆ. ಸಿದ್ದರಾಮಯ್ಯ ಹುಚ್ಚ ಹುಚ್ಚನ ರೂಪದಲ್ಲಿ ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ ತಕ್ಷಣ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟು ಅದೇ ಮುಖ್ಯಮಂತ್ರಿಯ ಹುಚ್ಚಿಡ್ದಿದೆ. ಯಾರನ್ನ ಜೊತೆ ಇಟ್ಕೊಂಡಿದ್ರಿ ನೀವು? ಒಬ್ಬ ನಾಯಕ ನಿಮ್ ಜೊತೆಗಿಲ್ಲ, ಒಬ್ರು ಹಂಗು ಹಿಂಗಿದ್ದಾರೆ. ಇವರು ಮೊನ್ನೆ ರಮೇಶ್ ಕುಮಾರ್ ಅವರು, ಅವ್ರು ಸಿದ್ದರಾಮಯ್ಯನವ್ರನ್ನ ದೇವರಾಜ ಅರಸು ಹೋಲಿಸ್ತಾರೆ. ರಮೇಶ್ ಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮಯ್ಯನವ್ರು ರಮೇಶ್ ಕುಮಾರ್ನ ಅಂಬೇಡ್ಕರ್ ಹೋಲಿಸ್ತಾರೆ. ಇಬ್ರು ಇವರು ಕಾನೂನು ತಜ್ಞ ಅಥವಾ ಹಿಂದುಳಿದ ವರ್ಗ ನಾಯಕ, ಒಬ್ರಿಗೊಬ್ರು ಇಬ್ಬರೇ ಅಲ್ರಿ. ಮತ್ತೆ ರಮೇಶ್ ಕುಮಾರ್ ಹೋದಲ್ಲೆಲ್ಲ ಭಾಷಣ ಮಾಡ್ತಿರೋದೇನೀಗ, ಪಕ್ಷದ್ರೋಹಿಗಳಿಗೆ ದೂರ ಇಡಿ, ಎದೆ ಮುಟ್ಕೊಂಡು ಹೇಳಿ ರಮೇಶ್ ಕುಮಾರ್ ಅವರು. ಕಾಂಗ್ರೆಸ್ ಅಭ್ಯರ್ಥಿ ಮುನಿಯಪ್ಪನ ಸೋಲ್ಸೋದಕ್ಕೆ ಮುಖ್ಯ ಕಾರಣ ಅವರಿಲ್ವಾ?